ನಮಸ್ಕಾರ, ಮೂಗ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಮಾಲೂರು ಶಾಸಕ ಕೆವೈ ನಂಜೇಗೌಡ ಮನೆಗೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಶೋಧ ಕಾರ್ಯ ನಡೆಸಿದ ಬಳಿಕ ಶಾಸಕ ಮಾಧ್ಯಮದವರಿಗೆ ಪ್ರತಿಕ್ರಿಯೆ ನೀಡಿದ್ದು, ನಿನ್ನೆ ಇಡಿ ಅಧಿಕಾರಿಗಳು ನಮ್ಮ ಮನೆಗೆ ಬಂದಿದ್ರು, ಅವರು ಕೇಳಿದ ಎಲ್ಲಾ ಮಾಹಿತಿ ಕೊಟ್ಟಿದ್ದೇನೆ, ಮುಂದೆ ಸಹ ಏನೂ ಆಗಲಿಲ್ಲ ಅನ್ನೋ ನಂಬಿಕೆ ಇದೆ ಅಂತ ತಿಳಿಸಿದ್ರು. ಮಾಲೂರು ಶಾಸಕ ಕೆವೈ ನಂಜೇಗೌಡ ಮನೆಗೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಶೋಧ ಕಾರ್ಯ ನಡೆಸಿದ ಬಳಿಕ ಶಾಸಕ ಮಾಧ್ಯಮದವರಿಗೆ ಪ್ರತಿಕ್ರಿಯೆ ನೀಡಿದ್ದು, ನಿನ್ನೆ ಇಡಿ ಅಧಿಕಾರಿಗಳು ನಮ್ಮ ಮನೆಗೆ ಬಂದಿದ್ರು, ಅವರು ಕೇಳಿದ ಎಲ್ಲಾ ಮಾಹಿತಿ ಕೊಟ್ಟಿದ್ದೇನೆ, ಮುಂದೆ ಸಹ ಏನೂ ಆಗಲ್ಲ ಅನ್ನೋ ನಂಬಿಕೆ ಇದೆ ಅಂತ ತಿಳಿಸಿದ್ರು. ಒಂದು, ಕೋಚಿಮುಲ್ ನೇಮಕಾತಿ, ಎರಡನೆಯದು ಭೂ ಮಂಜೂರಾತಿ, ಹಾಗೂ ನನ್ನ ಬಿಸ್ನೆಸ್ ಬಗ್ಗೆ ಮಾಹಿತಿ ಕೇಳಿದ್ರು. ನನ್ನ ಮುಗಿಸಲು ಸಾಕಷ್ಟು ಜನರು ಸಂಚು ರೂಪಿಸಿದ್ದಾರೆ. ತಮ್ಮನ ಮಗಳ ಮದುವೆಗೆ ಬಟ್ಟೆ ತರಲು ಹಣ ಹೊಂದಿಸಿದ್ದ 16 ಲಕ್ಷ ಹಣ ಹಾಗೂ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ನಮ್ಮ ಮನೆಯವರು ಸಹ ಕೇಳಿಕೊಂಡೆವು, ಆದರೂ ಹಣ ಹಾಗೂ ದಾಖಲೆಗಳ ವಶಕ್ಕೆ ಪಡೆದಿದ್ದಾರೆ, ಮತ್ತೆ ವಿಚಾರಣೆಗೆ ಕರೆದಿದ್ದಾರೆ, ಹೋಗುವೆ ಅಂತ ಭಾವುಕರಾದರು. ಈ ವೇಳೆ ಪಕ್ಕದಲ್ಲಿ ಇದ್ದ ಪತ್ನಿ ರತ್ನಮ್ಮ ಕಣ್ಣೀರು ಹಾಕಿದ್ದು ಕಂಡು ಬಂದಿತು. ಅದನ್ನ ನಾನು ಎಲ್ಲಿ ದಾಖಲೆ ಕೊಡ್ಬೇಕು ಕೊಟ್ಟು ಅದನ್ನು ಕೂಡ ನಾನು ವಾಪಸ್ ತಗೊಂಡು ಮಾಡ್ತೀನಿ. ಮತ್ತೆ ಇನ್ನೇನು ನಮ್ಮ ಕಡೆಯಿಂದ ಏನೂ ಸಿಕ್ಕಿಲ್ಲ. ರಿಕ್ರೂಟ್ಮೆಂಟ್ ಅಷ್ಟೇ, ನಾನು ಎಲ್ಲ ರೀತಿಯಲ್ಲಿ ಅವರಿಗೆ ಮಾಹಿತಿಗಳನ್ನು ಕೊಟ್ಟಿದ್ದೀನಿ. ಎಲ್ಲಿ ಏನು ನನ್ನ ಕಡೆಯಿಂದ ಎಲ್ಲಿ ಏನು ಡಿಫ್ರೆನ್ಸ್ ಆಗಿದೆ? ನಿಮಗೆ ಸರ್ ಮುಂದೆ ವಿಚಾರಣೆಗೆ ನಾನು ಕರೆದಿದ್ದಾರೆ, ಅದಕ್ಕೆ ನೋಟಿಸ್ ಕರೆದಿದ್ದಾರೆ. ಮುಂದಿನ ದಿನ ಅವರು ಯಾವ ದಿನ ಬರಬೇಕು ಅಂತ ಹೇಳ್ತೀವೋ ಅವತ್ತು ನೀವು ಬರಬೇಕು ಅಂತ ಹೇಳಿದರೆ, ಯಾವುದೇ ಸಂದರ್ಭದಲ್ಲಿ ನೀವು ಕರೆದರೂ ಕೂಡ ನಾವು ಬರ್ತೀವಿ. ನೀವೇನೇ ಕೇಳಿದ್ರು ಸಹಕಾರ ಕೊಡ್ತು ಅಂತ ಹೇಳಿ. ನಿಮ್ಮ ಪ್ರಕಾರ ಇವತ್ತು ಸರ್ ಈ ದಾಳಿ ಇದೆಯಲ್ಲ, ಏನಾದ್ರು ನಿಮ್ಮ ಕಡೆಯಿಂದ ಏನಾದ್ರು ತಪ್ಪಾಗಿದೆ ಅಂತ ಅನಿಸ್ತಾ? ನಾನು ಮೊದಲೇ ಹೇಳಿದ್ದೀನಿ, ನಾನು ತಪ್ಪು ಮಾಡಿಲ್ಲ, ಮತ್ತು ಈ ಮೊದಲು ಮಾಡಿಲ್ಲ, ಈಗಲೂ ಮಾಡಿಲ್ಲ. ಮೊದಲು ಮಾಡದೇ ಇದ್ರೂ ಕೂಡ ನನಗೆ ಪರ್ಸನಲ್ ಆಗಿ ವೈಯಕ್ತಿಕವಾಗಿ ಕೊಟ್ಟು ಬರ್ತಾ ಇದ್ರು, ಈಗಲೂ ಕೂಡ ಅದೇ ಮುಂದುವರಿತಾ ಇದೆ ಅಂತ ನೋವು. ಅಲ್ಲ ಸರ್, ಎಂ ಪಿ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಕಾಂಗ್ರೆಸ್ ನಾಯಕರುಗಳನ್ನ ಏನಾದರೂ ಟಾರ್ಗೆಟ್ ಮಾಡಿದಾರ? ಗೊತ್ತಿದೆ, ನಿಮಗೆ ಗೊತ್ತಿದೆಲ್ಲ ಇವತ್ತು ಇಡಿ ಯಾವ ರೀತಿಯಲ್ಲಿ ಕಾಂಗ್ರೆಸ್ ಮೇಲೆ ದಾಳಿ ಮಾಡಿಸ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ. ಅದ್ರ ಬಗ್ಗೆ ನಾನು ಏನು ಮಾತಾಡಕ್ ಹೋಗುದಿಲ್ಲ, ಆದರೂ ಕೂಡ ನಾವು ಸಹಕಾರ. ಸರ್, ನಿಮ್ಮ ಪಕ್ಷದ ನಾಯಕರು ಯಾರು ಸಂಪರ್ಕ ಮಾಡಿದ್ರ ಸರ್? ನನಗೆಲ್ಲಿ ಫೋನ್ ಇಲ್ಲ, ನನ್ನ ಮನೆ ಒಳಗಡೆ ಸಂಬಂಧಿಕರೆಲ್ಲ, ನನ್ನ ಹೆಣ್ಮಕ್ಳು ಒಬ್ಳೋ ಅಂತ ಅಂತ ಇದ್ದಾರೆ, ನನ್ನ ಹೆಣ್ಮಕ್ಳು, ತಮ್ಮ ಪತ್ನಿ ಸಹ ಸರ್, ನಮ್ಮ ಶ್ರೀಮತಿ ಅವರು ಇಲ್ಲೇ ಇದ್ದಾರೆ, ಅವರು ಅಳ್ತಾ ಇದ್ದಾರೆ, ಮಕ್ಕಳಿದ್ದಾರೆ. ನೋವಾಗ್ತದೆ, ನೋವಾಗ್ತದೆ, ಏನ್ ಮಾಡ್ತೀನಿ, ಫೇಸ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಅವೈಜ್ಞಾನಿಕ ಡ್ಯೂಟಿ ಪದ್ಧತಿ ಜಾರಿ ವಿರುದ್ಧ ಗದಗ್ನ ಜಿಮ್ ಸಿಬ್ಬಂದಿ ಆಕ್ರೋಶ ವ್ಯಕ್ತಪಡಿಸಿದ್ದು, ಸಿಬ್ಬಂದಿಗಳು ಜಿಮ್ಸ್ ಆಸ್ಪತ್ರೆ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಸೇವಾವಧಿ ಪದ್ಧತಿಯಲ್ಲಿ ತಾರತಮ್ಯ ನೀತಿ ಅನುಸರಿಸುತ್ತಿದ್ದಾರೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ ಹೊರಗುತ್ತಿಗೆ ಗ್ರೂಪ್ ಡಿ ಸಿಬ್ಬಂದಿಗಳು, ಸೂಪರ್ವೈಸರ್ ಸಿಬ್ಬಂದಿ ಕರ್ತವ್ಯದ ಸಮಯ ಬೆಳಗ್ಗೆ 7:30 ಗಂಟೆಗೆ ನಿಗದಿ ಮಾಡಲಾಗಿದೆ. ಎನ್ಎನ್ಸಿಯು ಈ ಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗ್ರೂಪ್ ಡಿ ಸಿಬ್ಬಂದಿಗಳನ್ನು ಹೊರತುಪಡಿಸಿ ಉಳಿದೆಲ್ಲ ವಾರ್ಡಿನ ಗ್ರೂಪ್ ಡಿ ಸಿಬ್ಬಂದಿಗಳಿಗೆ ಆನ್ ಮತ್ತು ಆಫ್ ಕರ್ತವ್ಯವನ್ನು ಮಾಡಲು ಈ ಮೂಲಕ ಸೂಚಿಸಿದೆ. ಹೀಗೆ ಅವೈಜ್ಞಾನಿಕ ಸೇವಾ ಅವಧಿ ಎಂದು ಸಿಬ್ಬಂದಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನೋಡ್ರಿ ಮೇಡಮ್ ಅವ್ರೆ, ದೊಡ್ಡಬಳ್ಳಾಪುರ ಲಿಟಲ್ ಮಾಸ್ಟರ್ ಪಬ್ಲಿಕ್ ಶಾಲೆಯಲ್ಲಿ ಪಠ್ಯದ ಜೊತೆಗೆ ಯೋಗ, ಕ್ರೀಡೆ, ಕರಾಟೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಒತ್ತು ನೀಡಲಾಗ್ತಾ ಇದೆ ಅಂತ ಶಾಲಾ ವಾರ್ಷಿಕೋತ್ಸವಕ್ಕೆ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅವರನ್ನ ಕಾರ್ಯಕ್ರಮಕ್ಕೆ ಬಂದಿರುವುದು ಮಕ್ಕಳಲ್ಲಿ ಸಂತಸ ತಂದಿದೆ. 2006ರಲ್ಲಿ ಸಾಧನ ಎಜುಕೇಷನ್ ಟ್ರಸ್ಟ್ ಅಡಿಯಲ್ಲಿ ಲಿಟಲ್ ಮಾಸ್ಟರ್ ಪಬ್ಲಿಕ್ ಶಾಲೆ ಆರಂಭವಾಗಿದೆ. 1ರಿಂದ 10ನೇ ತರಗತಿಯವರೆಗೆ 1041 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. 18 ವರ್ಷಗಳಿಂದ ಗ್ರಾಮೀಣ ಅರೆನಗರ ಭಾಗದಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುತ್ತಿದೆ. ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ 100% ಫಲಿತಾಂಶ ಬರುತ್ತಿದೆ ಎಂದು ಹೇಳಿದರು. ಈ ವೇಳೆ ಜೂನಿಯರ್ ಪುನೀತ್ ರಾಜ್ಕುಮಾರ್ ಎಂದೇ ಹೆಸರುವಾಸಿಯಾಗಿರುವ ಸಕಲೇಶಪುರದ ಅಪ್ಪು ಮಾತನಾಡಿ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸಾಕಷ್ಟು ಸಮಾಜ ಸೇವೆ ಮಾಡಿದ್ದಾರೆ, ನೆನಪಿಗಾಗಿ ಪುನೀತ್ ರಾಜ್ಕುಮಾರ್ ಹಾಡಿಗೆ ನೃತ್ಯ ಮಾಡಿದರು.
ಸರ್ಕಾರದಿಂದ ರೈತರಿಗೆ ಮಂಜೂರಾದ ಜಮೀನನ್ನ ನ್ಯಾಯಾಲಯದ ಆದೇಶವಿದ್ರೂ ಸಹ ರೈತರಿಗೆ ಕಿರುಕುಳ ನೀಡುವವರ ವಿರುದ್ಧ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಅಧಿಕಾರಿಗಳಿಗೆ ಮನವಿ ಸಲ್ಲಿಸುವುದರ ಮೂಲಕ ನ್ಯಾಯ ಒದಗಿಸಿಕೊಡಬೇಕು ಅಂತ ದೇವನಹಳ್ಳಿಯಲ್ಲಿ ರೈತರು ತಮ್ಮ ಹಕ್ಕೊತ್ತಾಯ ಮಂಡಿಸಿದ್ದಾರೆ. ದೇವನಹಳ್ಳಿ ತಾಲೂಕಿನ ಪೂಜನಹಳ್ಳಿ ಗ್ರಾಮ ಸರ್ವೆ ನಂಬರ್ 21ಕ್ಕೆ ಸಂಬಂಧಿಸಿದಂತೆ 1977-78ರಲ್ಲಿ 10 ಎಕರೆ ಸರ್ಕಾರಿ ಜಾಗ ರೈತರಿಗೆ ಮಂಜೂರಾಗಿದ್ದು, ಜುಲೈ 1984ರಲ್ಲಿ ಮಂಜೂರಿದಾರರ ಹೆಸರಿಗೆ ಸಾಗುವಳಿ ಚೀಟಿಯನ್ನ ಸಹ ನೀಡಲಾಗಿದೆ. ತೋಟಗಾರಿಕೆ ಅಧಿಕಾರಿಗಳು ಅಚಾತುರ್ಯದಿಂದಾಗಿ ಸರ್ಕಾರದಿಂದ ಮಂಜೂರಾಗಿದ್ದ ಜಮೀನು ರೈತರು ಅನುಭವಿಸುತ್ತಿದ್ದಂತೆ ಕೆಲವರು ಕಿರುಕುಳ ನೀಡುತ್ತಿರುವ ಪೂಜನಹಳ್ಳಿ ಪ್ರಕಾಶ್ ಪಾಳ್ಯ ಮುನೇಗೌಡ ಕುತಂತ್ರದಿಂದ ಮಂಜೂರಿ ಜಾಗವನ್ನ ಸರ್ಕಾರದಿಂದ ತೋಟಗಾರಿಕೆ ಇಲಾಖೆ ವಶಕ್ಕೆ ಪಡೆಯುವಂತೆ ಮಾಡಿದ್ದಾರೆಂಬ ಆರೋಪ ಕೇಳಿಬರ್ತಾ ಇದೆ. ರೈತರು ತಮಗಾದ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವಂತೆ ಕೋರ್ಟ್ ಮೆಟ್ಟಿಲೇರಿ 20 ವರ್ಷಗಳ ಹೋರಾಟವನ್ನ ನಡೆಸಿ 2019ರಲ್ಲಿ ಕೋರ್ಟ್ ಆದೇಶದಂತೆ ರೈತರ ಪರವಾಗಿ ಆದೇಶವಾಗಿರುತ್ತದೆ. ಈ ನಿಟ್ಟಿನಲ್ಲಿ ನ್ಯಾಯಾಲಯ ನಿಂದನೆಯಿಂದ ಪಾರಾಗಲು ತೋಟಗಾರಿಕೆ ಇಲಾಖೆ ವಶದಲ್ಲಿರುವ ಜಮೀನನ್ನ ಇದೀಗ ರೈತರ ಪರವಾಗಿಯೂ ಖಾತೆಯನ್ನ ಮರಳಿ ಇಲಾಖೆ ಹಿಂದಿರುಗಿಸಿದೆ. ಪಹಣಿಗಳಲ್ಲಿ ಮಾಲೀಕತ್ವ ಹಾಗೂ ಸ್ವಾಧೀನ ಅನುಭವವು ರೈತರ ಹೆಸರಿನಲ್ಲಿ ಪ್ರಸ್ತುತವಿದ್ದು, ಈ ಬಗ್ಗೆ ಜಿಲ್ಲಾ ಆಡಳಿತದಲ್ಲಿ ಸ್ವತ್ತಿಗೆ ಸಂಬಂಧಿಸಿದ ದಾಖಲೆಗಳು ಲಭ್ಯವಿರುತ್ತದೆ ಎಂದು ಮಂಜೂರಿ ರೈತ ಮುನಿಯಪ್ಪ ಹೇಳ್ತಾ ಇದ್ದಾರೆ. ನಾವೇ ಪೊಸಿಷನ್ ಇದ್ದು ಉಳುಮೆ ಮಾಡ್ತಾ ಇದ್ದೀವಿ. ಇರ್ಬೇಕಾದ್ರೆ ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟಿವಿ 1977ರಲ್ಲಿ. 1977ರಲ್ಲಿ ಅರ್ಜಿ ಕೊಟ್ಟಾಗ ರೆವಿನ್ಯೂ ಇನ್ಸ್ಪೆಕ್ಟರು, ಸೆಕ್ರೆಟ್ರಿಗಳು, ತಹಸೀಲ್ದಾರ್ ಸೇರಿ ನಂತರ ಎ.ಸಿ. ಅವರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಡಿ.ಸಿ. ರಿಪೋರ್ಟ್ ಹಾಕಿದಾಗ 6 ವರ್ಷದ 7 ವರ್ಷದ ನಂತರ 2084ರಲ್ಲಿ ಸಾಗುವಳಿ ಚೀಟಿ ಕೊಟ್ಟರು. ಅಂತ ಆಗ ನಮಗೆ ಪಾಣಿ ಇಂಡಿಕೇಷನ್ ಎಲ್ಲ ಆಗಿತ್ತು. ಆವಾಗಿಂದಲೇ ತಹಲ್ವರೆಗೂ ಅಲ್ಲಿವರೆಗೂ ನಾವೇ ಈ ಪೊಸಿಷನ್ನಲ್ಲಿದ್ವಿ. 2004ರಲ್ಲಿ ಗಣರಾಜ್ಯೋತ್ಸವ ದಿವಸ ಕಂಪ್ಯೂಟರ್ ಪಾಣಿನೂ ನಮ್ಮ ಹೆಸರು ಬಂತು. ಹಳೆ ಪಾಣಿಗಳಲ್ಲೂ ನಮ್ಮ ಹೆಸರು ದಾಖಲೆಯಾಗಿದೆ. ಸರಿ, 2004ರಲ್ಲಿ ಕೆಲವು ರಾಜಕೀಯ ವ್ಯಕ್ತಿಗಳಿಂದ ಪ್ರೇರಿತರಾಗಿ ಇವರು ತಾಲೂಕು ಸಿಲಿಸ್ತೇದಾರರು ಸರ್ಕಾರಿ ಅಂತ ಮಾಡಿಬಿಟ್ಟು ನಮ್ಮ ಹೆಸರು ತೆಗೆದಾಕ್ಬಿಟ್ಟು ಕ್ರಮೇಣ ನಾವು ಸುತ್ತಿ ಸುತ್ತಿ ಸಾಕಾಗಿ ಕೋರ್ಟ್ ಮೊರೆ ಹೋಗಬೇಕಾಯಿತು. ರೆವಿನ್ಯೂ ಅಧಿಕಾರಿಗೂ ಕೋರ್ಟ್ಗೂ ಹೋಗಿದ್ದಾಯಿತು. ಹೈಕೋರ್ಟ್ಗೂ ಓದಿ, ಡಬಲ್ ಬೆಂಚ್ಗೂ ಓದಿ, ಮತ್ತೆ ಸುಪ್ರೀಂ ಕೋರ್ಟ್ಗೂ ಓದಿ, ಇಷ್ಟು ಫೇಸ್ ಮಾಡಿದ್ರು. ರೆವಿನ್ಯೂ ಅಧಿಕಾರಿಗಳು, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಎಲ್ಲರೂ ಬಂದು ಕೋರ್ಟ್ಗೆ ಹಾಜರಾಗಿ ಅವರು ಹೇಳಿಕೆ ಏನಿದೆಯೋ ಅದನ್ನು ಕೊಟ್ಟರು. ಒಟ್ಟಾರೆ ದೇವನಹಳ್ಳಿ ತಾಲೂಕು ಸಮಾಜದ ನ್ಯಾಯ ಹಾಗೂ ಹಿತಚಿಂತಕ ನಾಗರಿಕರ ಸಂಘದ ಪದಾಧಿಕಾರಿಗಳು ಮತ್ತು ರೈತರು ಈ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದ್ದಾರೆ. 20 ವರ್ಷಗಳಿಂದ ವಿವಿಧ ಕಾನೂನು ಹೋರಾಟಗಳಲ್ಲಿ ಜಯ ಕಂಡಿದ್ದರೂ ರೈತರ ನೆರವಿಗೆ ಸಹಕಾರ ಬರುತ್ತಿಲ್ಲ. ಜಿಲ್ಲೆಯಲ್ಲಿ ಸಾಕಷ್ಟು ಅರ್ಜಿಗಳು ಬಾಕಿ ಇದ್ದು ರೈತರ ಪರವಾಗಿ ಜಿಲ್ಲಾಡಳಿತ ಕಾರ್ಯನಿರ್ವಹಿಸುತ್ತಿಲ್ಲವೆಂಬ ಆರೋಪವು ಸಾರ್ವಜನಿಕರಿಂದ ಕೇಳಿಬರ್ತಾ ಇದೆ. ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಬೇರೆ ಪಕ್ಷದ ಶಾಸಕರಿಗೆ ಕಾಂಗ್ರೆಸ್ ಆಮಿಷ ಒಡ್ಡಿದೆ ಎಂಬ ವಿಚಾರಕ್ಕೆ ದಾವಣಗೆರೆಯಲ್ಲಿ ಪ್ರತಿಕ್ರಿಯೆ ನೀಡಿದ ಸಹಕಾರ ಸಚಿವ ಕೆಎನ್ ರಾಜಣ್ಣ, ನಮ್ಮಲ್ಲಿ 138 ಶಾಸಕರಿದ್ದಾರೆ, ನಮಗೆ ಬೇರೆ ಶಾಸಕರ ಅವಶ್ಯಕತೆ ಇಲ್ಲ ಅಂತ ತಿರುಗೇಟು ನೀಡಿದ್ದಾರೆ. ರಾಜನಹಳ್ಳಿ ವಾಲ್ಮೀಕಿ ಪೀಠದಲ್ಲಿ ಸಚಿವ ಕೆಎನ್ ರಾಜಣ್ಣ ಮಾತನಾಡಿ, ಇಲ್ಲೇ ಮಂತ್ರಿಯಾಗೋರು ಬಹಳ ಜನರಿದ್ದಾರೆ, ಬೇರೆಯವರನ್ನ ಕರೆತಂದು ಎಲ್ಲಿ ಮಂತ್ರಿ ಮಾಡೋ ಅವಶ್ಯಕತೆ ಏನಿದೆ? ಜನವರಿ 11ರಂದು ದೆಹಲಿಯಲ್ಲಿ ಸಚಿವರ ಮೀಟಿಂಗ್ ವಿಚಾರವಾಗಿ ಪ್ರತಿಕ್ರಿಯಿಸಿ, ಚುನಾವಣೆ ಹಿನ್ನೆಲೆಯಲ್ಲಿ ಅಂದು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಮೀಟಿಂಗ್ ಕರೆದಿದ್ದಾರೆ, ಸಿಎಂ ಡಿಸಿಎಂ ಸೇರಿ ಎಲ್ಲ ಉಸ್ತುವಾರಿ ಸಚಿವರು ಹೋಗುತ್ತಿದ್ದೇವೆ ಎಂದು ತಿಳಿಸಿದರು. ನಮ್ಗೆ ಅವಶ್ಯಕತೆ ಏನಿಲ್ವಲ್ಲಪ್ಪ, 138 ಇದ್ದೀವಿ, 136 ಪ್ಲಸ್ 2 ಪುಟ್ಟಸ್ವಾಮಿ ಗೌಡ ಮತ್ತು ನಮ್ಮ ಲತಾ ಎಂ ಪಿ ಪ್ರಕಾಶ್ ಅವ್ರ ಡಾಟರು, ಅವರಿಬ್ಬರು ಸಹ ಸದಸ್ಯರು. 138 ನಮಗೇನು ಅವಶ್ಯಕತೆ ಇಲ್ವಲ್ಲ, ಯಾರ್ದು ಅವಶ್ಯಕತೆ ಇಲ್ಲ, ನಮ್ಮ ಪಕ್ಷದವರೇ ಸಾಕು. ಈಗ ಆಂಜನೇಯ ಹಗ್ಗ ತಿಂತ ಕೂತಿರ್ತಾರೆ, ಅವ್ನ ಮನೆಗೆ ಹೋಗಿ ನಾವು ಹಪ್ಪಳ ಕೊಡೋದ್ರೆ ಎಲ್ಲಪ್ಪ ಸಿಗ್ತೈತೆ? ಅವನಿಗೆ ಹಪ್ಪಳ ಇಲ್ಲ, ಹಗ್ಗ ತಿಂತ ಇರ್ತಾರೆ. ಹಂಗೀಗ ಕಾಂಗ್ರೆಸ್ಸಲ್ಲಿ 138 ಜನ ಇಲ್ಲೇ ಮಂತ್ರಿಗಳಾಗೋರು ಭಾಳ ಜನ ಕೂತವ್ರು, ಇನ್ನು ಬೇರೆಯವ್ರನ್ನ ಕರ್ಕೊಂಬಂದು ಮಂತ್ರಿ ಮಾಡೋವಂಥ ಅವಶ್ಯಕತೆ ಏನಿದೆ ಅಂದರೆ, ಆಂಜನೇಯನ ಇವರು ಅಪಹಾಸ್ಯ ಮಾಡೋರು ಅಂತ ಅನ್ಕೊಳಕ್ಕೆ ಹೋಗ್ಬಿಡ. ಹಳ್ಳಿ ಗಾದೆ ಹೇಳಿದೆ ಅಷ್ಟೇ ನಿಮಗೆ. 11ನೇ ತಾರೀಕು 3 ಗಂಟೆಗೆ ಎಲ್ಲ ಉಸ್ತುವಾರಿ ಸಚಿವರುಗಳನ್ನು ಕೂಡ ರಾಹುಲ್ ಗಾಂಧಿಯವರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲರನ್ನು ಕೂಡ ಕರೆಸಿದ್ದಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಯಾರೆಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿದ್ದಾರೆ 11ನೇ ತಾರೀಕು 3 ಗಂಟೆಗೆ
ದೆಹಲಿನಲ್ಲಿ ಏನು 24 ಅಕ್ಬರ್ ರೋಡ್ ಇದೆಯಲ್ಲ ಕಾಂಗ್ರೆಸ್ ಕಚೇರಿ, ಅಲ್ಲಿ ಎಲ್ಲರೂ ಸಿಗ್ತಾರೆ ನೋಡಪ್ಪ. ಅದು ಒತ್ತಾಯ ನಮ್ಮದು ನಿರಂತರವಾದಂತಹ ಕೇಂದ್ರದ ಹೈಕಮಾಂಡ್ಗೆ ಸಲಹೆ, ಆ ಸಲಹೆ ನಿರಂತರವಾಗಿ ನಾವು ಇಟ್ಟಿದ್ದೇವೆ. ನಾವು ಯಾಕೆಂದರೆ ನೋಡಿ, ಈಗ ಹಿಂದೆ ಬಿ ಜೆ ಪಿ ಗೌರ್ಮೆಂಟು ಕರ್ನಾಟಕದಲ್ಲಿ ಇದ್ದಾಗಲೂ ಕೂಡ 3 ಡಿ ಸಿ ಎಮ್ಗಳು ಮಾಡೇ ಇದ್ರು. ಇತ್ತೀಚೆಗೆ ಕೇಂದ್ರದಲ್ಲಿ ಇತ್ತೀಚಿನ ಚುನಾವಣೆಗಳಲ್ಲಿ ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ 3 ರಾಜ್ಯದಲ್ಲೂ ಕೂಡ ಅವರ ಪಕ್ಷದ ಅಧಿಕಾರಕ್ಕೆ ಬಂದಿದೆ. ಅಲ್ಲಿನೂ ಕೂಡ ಅವರು ಡಿ ಸಿ ಎಮ್ಗಳನ್ನು ಮಾಡಿ, ಅಂದರೆ ನಾವು ಬಿ ಜೆ ಪಿಯವ್ರು ಮಾಡಿದರೆ ನಾವು ಮಾಡಬೇಕು ಅಂತಕ್ಕಂಥದ್ದಲ್ಲ. ಸಮಾಜದಲ್ಲಿ ಎಲ್ಲ ಸಮುದಾಯಗಳಿಗೂ ಕೂಡ ಅಧಿಕಾರವನ್ನು ನಾವೆಲ್ಲ ಹೇಳ್ತೀವಲ್ಲ, ಸರ್ವರಿಗೂ ಸಮಬಾಳು ಸಮಪಾಲು ಅಂತೇಳಿ, ಹಾಗೆ ಎಲ್ರಿಗೂ ಕೂಡ ಅಧಿಕಾರವನ್ನು ಹಂಚ್ಕೊಳ್ತಕ್ಕಂಥ ಅಭಿಲಾಷೆ ಎಲ್ಲ ಸಮುದಾಯದಲ್ಲೂ ಕೂಡ ಇರುತ್ತೆ. ಅಭಿಲಾಷೆಯನ್ನು ಪೂರೈಸಲಿಕ್ಕೆ ಈ ರೀತಿಯ ಕ್ರಮ ಒಳ್ಳೆಯದು ಅಂತೇಳಿ ನಮ್ಮ ಸಲಹೆ ಅಷ್ಟು. ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿನ ಶುಶ್ರೂಷಕಿಯಾಗಿ ಕೆಲಸ ನಿರ್ವಹಿಸುತ್ತಿರುವ ಪ್ರಮೀಳಾ ಎಂಬುವರು ಗರ್ಭಿಣಿ ಸ್ತ್ರೀಯರು ಹೆರಿಗೆಗೆ ಬಂದ ಸಂದರ್ಭದಲ್ಲಿ ಹಣಕ್ಕೆ ಬೇಡಿಕೆ ಇಟ್ಟು ಕಿರುಕುಳ ನೀಡುತ್ತಿದ್ದಾರೆ ಅಂತ ಆರೋಪಿಸಿ, ಕೂಡಲೇ ಇಂಥ ಭ್ರಷ್ಟರನ್ನ ಅಮಾನತು ಮಾಡುವಂತೆ ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಮಂಜುಳಾ ಎಂಬ ಮಹಿಳೆಯು ಬೈರಾಬುಂಡ ಗ್ರಾಮದ ಗಾಯತ್ರಿ ಎಂಬುವರನ್ನ ಹೆರಿಗೆ ಮಾಡಿಸಲು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದ ಸಂದರ್ಭದಲ್ಲಿ ಶುಶ್ರೂಷಕಿಯಾಗಿ ಕೆಲಸ ನಿರ್ವಹಿಸುತ್ತಿರುವ ಪ್ರಮೀಳಾ ಹೆರಿಗೆ ಮಾಡಿಸಲು ಹಣವನ್ನ ನೀಡುವಂತೆ ಬೇಡಿಕೆ ಇಟ್ಟ ಸಂದರ್ಭದಲ್ಲಿ ಹಣ ಕೊಡುವುದಿಲ್ಲ ಎಂದು ಪ್ರಶ್ನಿಸಿದ ಮಂಜುಳಾ ಎಂಬುವವರನ್ನ ಅಮಾನುಷವಾಗಿ ನಿಂದಿಸಿದ್ದು, ಅಂತಹ ಕರ್ತವ್ಯ ಭ್ರಷ್ಟರನ್ನ ಕೂಡಲೇ ಅಮಾನತು ಮಾಡಬೇಕೆಂದು ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಆಗ್ರಹಿಸಿ ತಹಶೀಲ್ದಾರರಿಗೆ ಮತ್ತು ಆಡಳಿತ ವೈದ್ಯಾಧಿಕಾರಿ ಡಾ ಸಂತೋಷ್ ಕುಮಾರ್ ರವರಿಗೆ ಮನವಿ ಸಲ್ಲಿಸಿದರು. ಈಗ ಈ ಒಂದು ಸಂಘಟನೆ ಮಾಡಕ್ ಮುಂಚೆ ಈ ತರ ಒಂದು ಘಟನೆಗಳು ನಿಮ್ ಕಣ್ಣಿಗೆ ಕಾಣಿಸಿತ್ತಾ ಏನಾದ್ರು? ಇಲ್ಲ ಸರ್, ನಿಮಗೆ ಆಕ್ಚುಲಿ ರೈಟಿಂಗ್ ಅಲ್ಲಿ ಯಾರು ಕೊಟ್ಟಿಲ್ಲ, ಕೆಲವರು ಸಿಬ್ಬಂದಿಗಳು ಹೇಳ್ತಾ ಇದ್ರು ಬೈತಾರೆ ಅಂದ್ಬಿಟ್ಟು. ಬಟ್ ಆಯ್ಮನ್ ಕೇಳಿದ್ರೆ ನಾನು ಹಾಸ್ಪಿಟಲ್ ಗೋಸ್ಕರ ಸರ್ ಬೈಯೋರು, ಹಾಸ್ಪಿಟಲ್ ಕ್ಲೀನ್ ಆಗಿತ್ತಲ್ಲ, ಕೆಲವರೆಲ್ಲ ಗ್ರೂಪ್ಲಿ ಸರಿಯಾಗಿ ವರ್ಕ್ ಮಾಡಲ್ಲ, ಅದಕ್ಕಾಗಿ ಬೈತೇನೆ, ಬೈಯೋರೆ ನಾವು ಕೆಲಸ ಮಾಡೋದು ಅಂತ ಹೇಳ್ತಾ ಇದ್ರು. ಬಟ್ ಈ ತರ ರೈಟಿಂಗ್ ಅಲ್ಲಿ ಹೀನಾಯವಾಗಿ ಬೈದಿರೋದು ನಮ್ಗೆ ಯಾರು ರೈಟಿಂಗ್ ಅನ್ಕೊಟ್ಟಿಲ್ಲ, ಇದೇ ಫಸ್ಟ್ ಟೈಮ್ ಆಗ್ತಾ ಇರೋದು. ಇದರ ಬಗ್ಗೆ ಇದೇ ವೇಳೆಯಲ್ಲಿ ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ಸಂಘಟನೆ ವತಿಯಿಂದ ಹಲವು ಬೇಡಿಕೆಗಳನ್ನು ಒತ್ತಾಯಿಸುತ್ತೇವೆ ಎಂದ ಅವರು, ಆಸ್ಪತ್ರೆಗೆ ಬಂದ ಹೆರಿಗೆ ತಾಯಂದಿರನ್ನ ಖಾಸಗಿ ಆಸ್ಪತ್ರೆಗಳಿಗೆ ಕಳುಹಿಸಬಾರದು, ರಕ್ತ ಪರೀಕ್ಷೆ ಮಾಡಿಸಲು ಖಾಸಗಿ ಲ್ಯಾಬೊರೇಟರಿಗಳಿಗೆ ಕಳುಹಿಸುವ ನೀಚ ವ್ಯವಸ್ಥೆಯನ್ನ ಕೈಬಿಡಬೇಕು, ಔಷಧಿ ಇಲ್ಲವೆಂದು ಮೆಡಿಕಲ್ ಸ್ಟೋರ್ಗಳಿಗೆ ಬರೆದುಕೊಡುವುದನ್ನು ನಿಲ್ಲಿಸಬೇಕು, ಅಪಘಾತ ಸಂದರ್ಭದಲ್ಲಿ ಗಾಯಾಳುಗಳ ಬಳಿ 100-200 ರೂಪಾಯಿಗಳು ಹಣ ಪಡೆಯುವ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಎಡಿಎಸ್ಎಸ್ ಪದಾಧಿಕಾರಿಗಳಾದ ರೋಹಿಲ್ ತೇಜ, ಪವನ್, ಅಶೋಕ್, ನಾರಾಯಣ ಸ್ವಾಮಿ, ರಮೇಶ್, ಶಿವ, ಕೃಷ್ಣ, ಶ್ರೀನಿವಾಸ್, ಪೃಥ್ವಿ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.